ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಯಲ್ಲಿ ಭಾರತ ಹೀನಾಯವಾಗಿ ಸೋಲನ ಕಂಡಿದೆ. ಕೊನೆಯ ಪಂದ್ಯದಲ್ಲಿ 4 ರನ್ಗಳ ಅಂತರದಿಂದ ಸೋಲನ ಕಂಡಿದೆ. ಮೊದಲ ಬ್ಯಾಟ್ ಮಾಡಿರುವಂತಹ ಬಹುಮಾ ಪಡೆ 287 ರನ್ ಪೇರಿಸಿತ್ತು. ಗುರಿ ಬೆನ್ನತ್ತಿದ ರಾಹುಲ್ ಬಳಗ ಕೇವಲ 4 ರನ್ಗಳಲ್ಲಿ ಸೋಲನ ಕಂಡಿದೆ. ಕ್ಯಾಪ್ಟನ್ ರಾಹುಲ್ ಬೇಗ ಪೆವಿಲಿಯನ್ ಅನ್ನು ಸೇರ್ಕೊಂಡ್ರು. ಬಳಿಕ ಧವನ್ ಕೊಹ್ಲಿ ಇಬ್ಬರೂ ಕೂಡ ಅರ್ಧ ಶತಕವನ್ನು ಸಿಡಿಸಿ ಔಟ್ ಆದ್ರು. ಇನ್ನು ರಿಷಭ್ ಪಂತ್ ಡಕೌಟ್ ಆದರೆ ಉಳಿದ ಬ್ಯಾಟರ್ಗಳಾದ ಶ್ರೇಯಸ್ ಅಯ್ಯರ್, ಸೂರ್ಯಕುಮಾರ್ ಯಾದವ್ ಗೆಲುವಿಗಾಗಿ ಆಡಲಿಲ್ಲ. ಬೌಲರ್ ದೀಪಕ್ ಚಾಹರ್ ಅರ್ಧಶತಕವನ್ನು ಸಿಡಿಸಿ ಗೆಲುವಿನ ಭರವಸೆಯನ್ನು ನೀಡಿದ್ರು, ದಡ ಸೇರಲಿಲ್ಲ. ಹೀಗಾಗಿ ಟೆಸ್ಟ್ ಬಳಿಕ ಏಕದಿನ ಸರಣಿಯನ್ನು ಭಾರತ 3-0 ಅಂತರದಿಂದ ಸೋಲನಪ್ಪಿದೆ. ಈ ಮಧ್ಯೆ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ ಪುತ್ರಿ ವಮಿಕಾ ಮೊದಲ ಬಾರಿಗೆ ಅಭಿಮಾನಿಗಳಿಗೆ ತಮ್ಮ ಮುಖವನ್ನು ತೋರಿಸಿದ್ದಾರೆ. ಕೊಹ್ಲಿ ಅರ್ಧಶತಕ ಸಿಡಿಸಿದಾಗ ಮಗಳು ವಮಿಕಾ ನಗೆ ಬೀರಿದಾಳೆ. ಇದು ಭಾರಿ ವೈರಲ್ ಆಗಿರೋದು.